18 ವರ್ಷ ಆಗಿರ್ಬೋದು ಪೈಪ್ ಹಾಕಿ ಈ ಸೇತುವೆಯನ್ನು ಜಿಲ್ಲಾ ಪರಿಷತ್ತು ನಿರ್ಮಾಣ ಮಾಡಿತು. ಅದೇ ರೀತಿ ಈ ಸೇತುವೆಯನ್ನು ಈಗ ಕಳೆದ 2 ವರ್ಷಗಳಿಂದ ಬಹಳ ಕಷ್ಟದ ವಿಪರೀತ ಮಳೆಯಿಂದಾಗಿ ಬಹಳ ಕಷ್ಟದಲ್ಲಿದೆ. ಇಲ್ಲದರೆ ನಮ್ಮ ಊರಿನ ಗ್ರಾಮಸ್ಥರು ಹುಡುಗರು ಎಲ್ಲರೂ ಸೇರಿಕೊಂಡು ಇದನ್ನು ಜೀಪಿಗೆ ಅದಕ್ಕೆ ಬಂದಂಥ ಮರಗಳನ್ನು ಕಟ್ಟಿ ಎಳೆದು ಹೇಗಾದರೂ ನಾವು ಸಂಪರ್ಕಕ್ಕೆ ಯಾವ ತೊಂದರೆ ಇಲ್ಲದೆ ನಾವು ಆ ಕಡೆ ಈ ಕಡೆ ಕಲ್ಲುಗುಂಡಿ ಸಂಪಾಜ ಸುಳ್ಯ ಓಡಾಡುತ್ತಿದ್ದವು. ಈಗ ಕೆಲವು ವರ್ಷಗಳಿಂದ 2 ವರ್ಷದಿಂದ ಭಾಳ ದೊಡ್ಡ ಸಮಸ್ಯೆಗೆ ವಿಪರೀತ ಮಳೆಯಿಂದಾಗಿ ಭಾಳ ದೊಡ್ಡ ಸಮಸ್ಯೆಗೆ ಸಿಲುಕಿದ್ದರಿಂದ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಇದನ್ನು ಗಮನಿಸಿ ಮುಂದೆಗೆ ನಮಗೆ ದೊಡ್ಡ ಸೇತುವೆಯನ್ನು ಮಾಡಿಕೊಡಬೇಕು ಅಂತ ನಾನು ಸರ್ಕಾರದೊಂದಿಗೆ ಅಥವಾ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಇಲಾಖೆಯ ಇವರೊಂದಿಗೆ ಕಳಕಳಿಯಿಂದ 500 ಜನಕ್ಕಿಂತ ಜಾಸ್ತಿ ಜನಗಳಿದ್ದೇವೆ. ನಮಗೆ ಯಾವುದೇ ಒಂದು ನಮ್ಮ ಮನೆ ದಿನಬಳಕೆಗೆ ಸಾಮಾನುಗಳನ್ನು ತರಲಿಕ್ಕೆ ಅಥವಾ ಯಾವುದಕ್ಕೆ ಹೋಗಲಿಕ್ಕೆ ಬರಲಿಕ್ಕೆ ಯಾವ ಸೌಕರ್ಯ ಇಲ್ಲದ ಕಾರಣದಿಂದ ಭಾಳ ಕಷ್ಟದಲ್ಲಿ ಕಂಗಾಲಾಗಿದ್ದೇವೆ. ಆದ್ದರಿಂದ ಆದಷ್ಟು ಬೇಗ ಇದನ್ನು ಪರಿಶೀಲನೆ ನೋಡಿ ಮಾಡಿ ಆದಷ್ಟು ಬೇಗ ನಮಗೆ ಈ ಸಂಪರ್ಕವನ್ನು ಸರಿಪಡಿಸಿಕೊಡಬೇಕು ಅಂತೇಳಿ ನಾವು ಕೇಳಿಕೊಳ್ತೇವೆ.